ವೀರಶೈವದ ಎಲ್ಲ ಪಂಗಡಗಳನ್ನು ಒಬಿಸಿಗೆ ಸೇರಿಸುವಂತೆ ಆಗ್ರಹಿಸಿ ಮೀಸಲಾತಿಗಾಗಿ ಹೊಸ ಸ್ವರೂಪದ ಹೋರಾಟವನ್ನು ಮಠಾಧೀಶರು ಹುಟ್ಟುಹಾಕಿದ್ದಾರೆ. ಈ ಕುರಿತು ಹುಬ್ಬಳ್ಳಿಯ 3000 ಮಠದಲ್ಲಿ ಮಠಾಧೀಶರು ಬೃಹತ್ ಸಭೆ ನಡೆಸಿದರು. ಪಂಚಪೀಠಾಧೀಶರು ಹಾಗೂ ವೀರಶೈವ ಲಿಂಗಾಯತ ಮುಖಂಡರು ಸಭೆ ನಡೆಸಿದ್ದು ವೀರಶೈವದ ಎಲ್ಲ ಪಂಗಡಗಳನ್ನು ಒಬಿಸಿಗೆ ಸೇರಿಸುವಂತೆ ಆಗ್ರಹಿಸಿದ್ದಾರೆ. ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ, 3000 ಮಠದ ಗುರುಸಿದ್ಧರಾಜ ಯೋಗೇಂದ್ರ ಸ್ವಾಮೀಜಿ, ಶಿರಾಟಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ, ಮುಂಡರಗಿಯ ಅನ್ನದಾನೇಶ್ವರ ಸ್ವಾಮೀಜಿಗಳ ಸೇರಿದಂತೆ ಅನೇಕ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ವೀರಶೈವ ಒಳಪಂಗಡಗಳ ಎಲ್ಲ ಸಮುದಾಯದ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ವೀರಶೈವದ ಎಲ್ಲ ಪಂಗಡಗಳನ್ನು ಒಬಿಸಿಗೆ ಸೇರಿಸೋದು ಇವರುಗಳ ಆಗ್ರಹವಾಗಿದೆ. ಮುಂದಿನ ದಿನಗಳಲ್ಲಿ ಈ ಬೇಡಿಕೆ ಮತ್ತೊಂದು ಸ್ವರೂಪದ ಹೋರಾಟಕ್ಕೆ ನಾಂದಿ ಹಾಡೋ ಸಾಧ್ಯತೆ ಇದೆ. ಕರ್ನಾಟಕ ಟಿವಿಗಾಗಿ ಸಂಗಮೇಶ್, ಹುಬ್ಬಳ್ಳಿ. ರೆಡ್ಡಿ ಸಮಾಜದ ಮುಖಂಡರು ಗಂಗಾಧರ ಗುರುಮಠ ಅವರು, ಅಡ್ವೊಕೇಟ್ ಬೆಂಗಳೂರು ಅವರು, ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಮಠಾಧೀಶರು ವೇದಿಕೆ ಪರವಾಗಿ ಅವರಿಗೂ ಕೂಡ ಸ್ವಾಗತ ಕೋರಿ ಬಯಸ್ತೇನೆ. ಅದರಂತೆ ಶ್ರೀ ನಟರಾಜ್ ಅವರು, ಎಕ್ಸ್ ಕಾರ್ಪೋರೇಟರ್ ಬೆಂಗಳೂರು, ಅವರು ಕೂಡ ಬಂದಿದ್ದಾರೆ. ಮಹಿಳಾ ಪ್ರತಿನಿಧಿಯ ಮುಖಂಡ, ಆಮೇಲೆ ಕಾರ್ಯದರ್ಶಿ ಮೂರ್ಸಾರ್ ಮಠದ ಶ್ರೀ ಕಳಸರಾಯ್ ಅವರು ಆಮೇಲೆ ಆಗಮಿಸ್ತಾರೆ. ಅವರನ್ನು ಕೂಡ ಸಮಸ್ತ ಪರವಾಗಿ ಸ್ವಾಗತ ಕೋರುತ್ತಾ ಅದರಂಗ ಘಟನೆಗಳು ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಸುಮಾರು 74 ಒಳಪಂಗಡ ಇದ್ದಾವೆ. ನಮಗೆ ಗೊತ್ತಿಲ್ಲ ಎಲ್ಲ ಹೆಸರು. ಆ ರೀತಿಯಾಗಿ ಸಮಾಜಗಳು, ಆಮೇಲೆ ಎಂ ಪಿ ಶಿವಕುಮಾರ್ ಜಿಲ್ಲಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸಮಾಜ, ಎಲ್ಲರೂ ಎಲ್ಲ ಅವರು, ಪ್ರಸನ್ನ ಗುರುರಾಜ್ ಹಂಸಿಮರದವರು ಅವರು ಬಂದಿದ್ದಾರೆ. ಅವರನ್ನು ಕೂಡ ತುಂಬಾ ಹೃದಯದಿಂದ ಈ ಶುಭ ಸಂದರ್ಭದಲ್ಲಿ ಸಾಗುತ್ತಾ ಅನೇಕ ಜನ ಬಂದ ಇಲ್ಲಿ ಬಂದಂತ ಸಮಸ್ತ ಮಠಾಧೀಶರ್ಸ್ಗಳಿಂದ ನಮಗೆ ಪ್ರಚಾರವನ್ನು ನೀಡುತ್ತಿರುವಂತಹ ಪತ್ರಕರ್ತ ಬಂಧುಗಳಿಗೂ, ಛಾಯಾಗ್ರಾಹಕರಿಗೂ, ಟಿವಿ ಮಾಧ್ಯಮದ ಶಿವರಾಮ ಮಾಸಾನ್ಗಳು, ಸಿರಟ್ಟಿ ಸಂಸ್ಥಾನ ಮಠ ಅವರು ಕೂಡ ಆಗಮಿಸ್ತಾರೆ. ಅವರಿಗೂ ಕೂಡ ಎಲ್ಲ ಮಠಾಧೀಶರ ಪರವಾಗಿ ಇಲ್ಲಿ ಸೇರಿದಂತ ಸಮಸ್ತ ಜನರ ಪರವಾಗಿ ಅವರಿಗೂ ಕೂಡ ತುಂಬಾ ಹೃದಯದ ಸ್ವಾಗತ ಕೋರುತ್ತಾ ಅವರು ಕೂಡ ನಮ್ಮ ಕರೆಗೆ ಒಗ್ಗಟ್ಟು ಬಂದಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ವೀರಶೈವ ಲಿಂಗಾಯತ ಮಠಾಧೀಶರ ವೇದಿಕೆ ಉಜ್ಜಯಿನಿ ಪೀಠದ ಅದರಂತೆ ವೇದಿಕೆ ಮೇಲೆ ನಾವು ನಿರೀಕ್ಷೆ ಮಾಡಿದ್ದು ಸುಮಾರು 50 ಸ್ವಾಮಿಗಳು ಸೇರ್ತಾರ ಅಂತೇಳಿ.